ನಮಸ್ಕಾರ, ಸೋನಿ ನೈನ್ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ವಿದ್ಯಾನಗರ್ ಬಡಾವಣೆಯಲ್ಲಿ ಗೌತಮ್ ಬುದ್ಧರ ಮೂರ್ತಿ ಪ್ರತಿಷ್ಠಾಪನೆ, ಕಲ್ಯಾಣ ಮಂಟಪ ನಿರ್ಮಿಸಿ ಕೊಡಲು ಸಂಸದರಲ್ಲಿ ಬಡಾವಣೆಯ ನಾಗರಿಕರಿಂದ ಕಳಕಳಿಯ ಮನವಿ. 10-20 ವರ್ಷಗಳಲ್ಲಿ ಯುವ ಭಾರತ ಮತ್ತೆ ಸೂಪರ್ ಪವರ್ ದೇಶವಾಗಲಿದೆ, ಅಬ್ದುಲ್ ಖದೀರ್ ಅಭಿಪ್ರಾಯ. ಡಿಸೆಂಬರ್ 6ಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ರ 63ನೇ ಸ್ಮರಣೆ ದಿನದ ಅಂಗವಾಗಿ ಶೋಷಿತರ ಐಕ್ಯತೆ ಸಮಾವೇಶ. ಗಾಂಧಿಗಂಜ್ ಕನಕ ಭವನದಲ್ಲಿ ದಾಸ ಶ್ರೇಷ್ಠ ಭಕ್ತ ಕನಕ ದಾಸರ 532ನೇ ಜಯಂತಿ ವಿಜೃಂಭಣೆಯಿಂದ ಆಚರಣೆ. ವಾರ್ಡ್ನಂಬರ್ 30ರಲ್ಲಿ ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಿಂದ 24 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಾಣ, ಹರ್ಷ ವ್ಯಕ್ತಪಡಿಸಿದ ಬಡಾವಣೆಯ ನಾಗರಿಕರು. ಯದ್ಲಪುರ್ ಗ್ರಾಮದಲ್ಲಿ ಜನಮನ ಸೆಳೆದ ಗಡಿನಾಡು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕಲಾವಿದರ ಕಲೆಗಳ ಅನಾವರಣ. ಸುದ್ದಿಯ ವಿವರಗಳು. ಬೀದರ್ನಗರದ ವಿದ್ಯಾನಗರ್ ಕಾಲೋನಿಯ 11ನೇ ಕ್ರಾಸ್ನಲ್ಲಿರುವ ಶ್ರಾವಸ್ತಿ ಬೌದ್ಧ ವಿಹಾರದಲ್ಲಿ ಭಗವಾನ್ ಬುದ್ಧರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಬೀದರ್ ಲೋಕಸಭಾ ಸದಸ್ಯರಾದ ಭಗವಂತ್ ಖೂಬ ಅವರು ಮಾತನಾಡಿ, ಗೌತಮ್ ಬುದ್ಧರ ತತ್ವಗಳು ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಂಡರೆ ವಿಶ್ವದಲ್ಲಿ ಶಾಂತಿ ನೆಲೆಸುತ್ತದೆ ಹಾಗೂ ಭಾತೃತ್ವ ಭಾವನೆ ಬೆಳೆಯುತ್ತದೆ ಎಂದರು. ಬೀದರ್ನಗರದ ವಿದ್ಯಾನಗರ್ ಕಾಲೋನಿಯ 11ನೇ ಕ್ರಾಸ್ನಲ್ಲಿರುವ ಶ್ರಾವಸ್ತಿ ಬೌದ್ಧ ವಿಹಾರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೆಮೋರಿಯಲ್ ಸೊಸೈಟಿ ಹಾಗೂ ಭಾರತೀಯ ಬೌದ್ಧ ಮಹಾಸಭೆಯಿಂದ ಸಂಘಟಿಸಿದ್ದ ಕಾರ್ಯಕ್ರಮದಲ್ಲಿ ಭಗವಾನ್ ಬುದ್ಧರ ಮೂರ್ತಿ ಪ್ರತಿಷ್ಠಾಪನೆಯನ್ನು ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಹತ್ತಳ ಗ್ರಾಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಮೋರಿಯಲ್ ಸ್ಕೂಲ್ನ ಪೂಜಾ ಭಂತೆ ಧಮನಾಗ ಅವರು ಮಾಡಿದರು. ಬೀದರ್ ಲೋಕಸಭಾ ಸದಸ್ಯರಾದ ಭಗವಂತ್ ಖೂಬ ಅವರು ಮಾತನಾಡಿ, ವಿಶ್ವದಲ್ಲಿ ಶಾಂತಿ ಸಮೃದ್ಧಿ ನೆಲೆಸಬೇಕಾದರೆ ಬುದ್ಧನ ತತ್ವಗಳ ಪಾಲನೆಯಿಂದ ಸಾಧ್ಯ. ಜಾಗತಿಕ ಮಟ್ಟದಲ್ಲಿನ ಎಲ್ಲ ಸಮಸ್ಯೆಗಳಿಗೂ ಬುದ್ಧನ ಚಿಂತನೆಗಳು ಪರಿಹಾರ ನೀಡುತ್ತವೆ. ಪ್ರತಿಯೊಬ್ಬ ನಾಗರಿಕ ತಮ್ಮ ತಮ್ಮ ಜೀವನದಲ್ಲಿ ಬುದ್ಧನ ತತ್ವಗಳು ಅಳವಡಿಸಿಕೊಂಡರೆ ಬದುಕು ಹಸನಾಗುತ್ತದೆ ಎಂದರು. ತುಕಾರಾಮ್ ಗುಪ್ತಾ ಅವರು ಮಾತನಾಡಿ, ಬೀದರ್ ಲೋಕಸಭಾ ಸದಸ್ಯರು ವಿದ್ಯಾನಗರ್ ಬಡಾವಣೆಯ ಗೌತಮ್ ಬುದ್ಧರ ಮಂದಿರದ ಹಿಂಭಾಗದಲ್ಲಿ ನಿವೇಶನವಿದೆ. ಈ ನಿವೇಶನದಲ್ಲಿ ಮದುವೆಗಾಗಿ ಕಲ್ಯಾಣ ಮಂಟಪ ನಿರ್ಮಿಸಿಕೊಟ್ಟರೆ ವಿದ್ಯಾನಗರ್ ಬಡಾವಣೆಯ ಬಡ ಜನರಿಗೆ ಬಹಳ ಅನುಕೂಲವಾಗುತ್ತದೆ. ಆದ್ದರಿಂದ ಸಂಸದರ ನಿಧಿಯಲ್ಲಿ ಕಲ್ಯಾಣ ಮಂಟಪ ನಿರ್ಮಾಣ ಮಾಡಿಕೊಡಬೇಕು ಎಂದು ಸಂಸದ ಭಗವಂತ್ ಖೂಬರಲ್ಲಿ ಮನವಿ ಮಾಡಿಕೊಂಡರು. ಆಣದೂರಿನ ಧಮ್ ದರ್ಶನ ಭೂಮಿಯ ಪೂಜಾ ಭಂತೆ ಧಮನಂದ ಥೇರೋ ಮನ್ನಖೇಳಿಯ ಅನಾಥ್ ಪಿಂಡಕ್ಕೆ ಬೌದ್ಧ ವಿಹಾರದ ಪೂಜಾ ಭಂತೆ ರೇವತ್ತ ಪೂಜಾ ಭಂತೆ ಧಮ್ ಕೀರ್ತಿ ಅಮ್ಲಪುರ್ ಪೂಜಾ ಭಂತೆ ಧಮ್ ದೀಪ ಎಕ್ತಪುರ್ ಸಾನ್ನಿಧ್ಯ ವಹಿಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಮೋರಿಯಲ್ ಸೊಸೈಟಿ ಅಧ್ಯಕ್ಷ ಶರಣಪ್ಪ ಕುದುರೆ ಅಧ್ಯಕ್ಷತೆ ವಹಿಸಿದ್ದರು. ಕಾಂಗ್ರೆಸ್ ನಾಯಕರಾದ ಬಕ್ಕಪ್ಪ ಕೋಟೆ, ಡಿಯುಡಿಸಿ ನಿವೃತ್ತ ಯೋಜನಾ ನಿರ್ದೇಶಕ ಬಲಭಂ ಕಾಂಬ್ಳೆ, ಅಂಬೇಡ್ಕರ್ ಮೆಮೋರಿಯಲ್ ಸೊಸೈಟಿ ಉಪಾಧ್ಯಕ್ಷ ರಾಜ್ಕುಮಾರ್ ಕಾಂತಿಮನಿ, ಕಾರ್ಯದರ್ಶಿ ಸತ್ಯಶೀಲ ಮಿತ್ರ, ಖಜಾಂಚಿ ಶಂಕರರಾವ್ ಚಿಮ್ಕೋಡೆ, ಜಂಟಿ ಕಾರ್ಯದರ್ಶಿ ಕರುಣ ಕಾಂಬ್ಳೆ, ಶಂಕರರಾವ್ ಸೋಮರಾಜ್, ಶಂಕರ್ ಕೇಸರಿ, ಮನೋಜ್ ಕುಮಾರ್ ಜಾನ್ವೀರ್, ಶಿವರಾಜ್ ಮಾಮಣಗೀಕರ್, ತುಕಾರಾಮ್ ರಾಜೋಳ್ಕರ್, ಪವನ್ ಗುಣಳಿಕರ್ ಇದ್ದರು. ಸತ್ಯ ಧರ್ಮದಿಂದ ನಿಲವಣ್ಣಿಚ್ಚರತಿ ಅನಂತ ಕಾಲ ಭೂದಕ್ಕೆ ವಜಿರ್ ಸಂಘಾತ್ ಕಾಯಾ ಸಾಡಿಗೆ ಕಿನಂ ರಥ ಠಾಣೋ ಹಿ ರಸಿಯೋ ರಥವಣ್ಣ ನಿಚ್ಚರತಿ ಅನಂತ ಕಾಲ ಭೂದಕ್ಕೆ ವಜಿರ್ ಸಂಘಾತ್ ಕಾಯಾ ಠಾಣೋ ಹಿ ರಸಿಯೋ ಶೇತವಣ್ಣ ನಿಚ್ಚರತಿ ಅನಂತ ಕಾಲ ಭೂದಕ್ಕೆ ವಜಿರ್ ಸಂಘಾತ್ ಕಾಯಾ ಸಾಡಿಗಿರ ತಾಲಿ ನಾನಾ ಠಾಣೋ ಹಿ ರಸಿಯೋ ಪ್ರಭಾವರಸ ನಿಚ್ಚರತಿ ಅನಂತ ಕಾಲ ಭೂದಕ್ಕೆ ವಜಿರ್ ಸಂಘಾತ್ ಕಾಯಾಸ ಅಡಗಿರ ತಾಲಿನ್ನು ಯವಂ ಸಭ್ಯ ನಮೃಷಿ ನಿಚ್ಚರತಿ ಭಗವಾನ್
ಬೇಟ ಜಗನೆಲ್ಲ ಹೋಗಲಿ ಅವ್ರದೇ ಬರ್ಕೊಂಟದ ಕೂಡ ತಮ್ಮ ಸ್ಥಾನವನ್ನು ಗ್ರಹಣ ಮಾಡ್ಕೊಳ್ಬೇಕಾಗಿ ನಾನು ಪೂಜ್ಯರಲ್ಲಿ ವಿನಂತಿಯನ್ನು ಮಾಡ್ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಪೂಜ್ಯ ಬಂತೆ ಧರ್ಮಪಾಲ್, ಅದೇ ರೀತಿಯಾಗಿ ಅದನೀಯ ಶಿವರಾಜ್ ಕುದುರೆ, ಸಮಾಜ ಮುಖಂಡರು, ಕಾರ್ತಿ ಬೌದ್ಧಾಸದ ಎಲ್ಲಾ ಪದಾಧಿಕಾರಿಗಳು, ಪರಮ ಪೂಜ್ಯ ಬೋಧಿಸುತ್ತಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಭಗವಾನ್ ಬುದ್ಧರ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕಾಗಿ ನಾನು ಪೂಜೆಯಲ್ಲಿ ವಿನಂತಿ ಮಾಡಿಕೊಡ್ತೇನೆ. ಭಗವಾನ್ ಬುದ್ಧರ ಭಾವಚಿತ್ರಕ್ಕೆ ವಿಶೇಷ ಬೌದ್ಧ ಉಪಾಸಕರಲ್ಲಿ ಉಪಾಸಕರಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಡ್ತಿದ್ದೀನಿ. ದಯವಿಟ್ಟು ಓಕಾಸವಂತಂಗ ಪರಾದಂಗ ಸಮತು ಮೇ ಬಂತೆ ತತಿಯಾಂಪಿ ಓಕಾಸೇತಮೇ ಬಂತೆ ತತಿಯಾಂಪಿ ಓಕಾಸಾಹಂ ಬಂತೆ ತ್ರಿಶರಣೇನ ಸತಿಂ ಪಂಚಶೀಲಂ ಧಮ್ಮಂ ಯಾಚಾ. ಎದುರು ಬರ್ಬೋದು ಸರ್, ಸಾಕಾದ್ರೆ ಸರ್. ಅಲ್ಲಿವರೆಗೆ ಈ ಒಂದು ಕ್ಷಮಿಸಬೇಕು. ವಿದ್ಯಾನಗರದಲ್ಲಿ ಭಗವಾನ್ ಬುದ್ಧರ ಮೂರ್ತಿ ಅನಾವರಣೆ ಇವಾಗ ತಾನೇ ನಮ್ಮೆಲ್ಲ ಭಂತೇಜಿಯವರ ಒಂದು ಅಮೃತ ಹಸ್ತದಿಂದ ನೆರವೇರಿಸಲಾಗಿದೆ. ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಬೇಕಾದರೆ, ಇಡೀ ವಿಶ್ವದಲ್ಲಿ ಒಂದು ಸಹೋದರತ್ವ ಭಾವನೆಯನ್ನು ಮೂಡಿ ಬಾಳಬೇಕಾದರೆ ಬುದ್ಧರ ಸಂದೇಶಗಳು ಮತ್ತು ಬುದ್ಧರ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದಾಗ ಖಂಡಿತವಾಗಿ ವಿಶ್ವದಲ್ಲಿ ಶಾಂತಿಯನ್ನು ನೆಲೆಸ್ತದೆ. ಸಹೋದರತ್ವ ಭಾವದಿಂದ ನಾವು ಒಂದುಗೂಡಿ ಬದುಕಲಿಕ್ಕೆ ಸಾಧ್ಯವಾಗ್ತದೆ. ಇಂತಹ ಒಂದು ಬುದ್ಧರ ಪ್ರತಿಮೆಯನ್ನು ಇವತ್ತು ಅನಾವರಣಗೊಳಿಸಲಾಗಿದೆ. ನಾನೆಲ್ಲರಲ್ಲಿ ಕೇಳಿಕೊಳ್ಳೋದೇನೆಂದರೆ, ಬುದ್ಧರ ಮೂರ್ತಿಯ ಪ್ರತಿಷ್ಠಾಪನೆಯಿಂದ ದಿನನಿತ್ಯ ಶ್ರದ್ಧೆ ಪೂಜೆಯನ್ನು ಮಾಡಿ ಅವರ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಬುದ್ಧವರ ಕನಸನ್ನು ನನಸಾಗಿ ಮಾಡಬೇಕನ್ನುವಂಥದ್ದನ್ನು ಎಲ್ಲರಲ್ಲಿ ನನ್ನ ಕಳಕಳಿಯ ವಿನಂತಿ. ಬೇಡಿಕೆ ಏನಂದ್ರೆ, ಇಲ್ಲಿ 60 ಇರುವಂತ ಜಾಗ ಇದೆ, ಆ ಜಾಗದ ಇನ್ನೊಂದು ಖಾಲಿ ಜಾಗ ಇದೆ. ಆ ಜಾಗದಲ್ಲಿ ಈ ನಮ್ಮ ಇಡೀ ಇರತಕ್ಕಂಥ ಹಿರಿಯರ ಕಾಲದಿಂದಗೆ ಒಂದು ಸರಮಾಡಲ ಮದುವೆ ಸಮಾರಂಭ ಮಾಡಿಸಲಾಗಿ ಒಂದು ಕಲ್ಯಾಣ ಮಂಟಪ ಮಾಡಿಕೊಟ್ಟರಿಗೆ ತಮಗೆ ಬಹಳ ಧನ್ಯವಾದ ಹೇಳುತ್ತೇವೆ. ಯಾಕಂದ್ರೆ ಇಲ್ಲಿ ಪ್ರತಿಯೊಂದು ಕೂಡ ಯಾರ ಮನೆಯೂ ಜಾಗ ಇಲ್ಲ, ದುಡ್ಡು ಹೋಯ್ತವ್ರು ಹೋಗಿ ಏನಾದ್ರೂ ದೊಡ್ಡ ದೊಡ್ಡ ಕಲ್ಯಾಣ ಮಂಟಪದಲ್ಲಿ ಹೋಗಿ ಫಂಕ್ಷನ್ ಅನ್ನು ಹೇಳ್ಕೊತಾರೆ. ನಮ್ಮಲ್ಲಿ ಸುಮಾರು ಒಂದು 500-600 ಒಳಗಾಗಿ ಏನಾದ್ರು ಬಂದಿದ್ದೆ ಒಂದು ಮದುವೆ ಮಾಡ್ತಾರೆ, 2-3 ಮದುವೆ ಸಹಿತ ಮಾಡಿ ಬೆಳೆದಿದ್ದು. ಅದಕ್ಕಾಗಿ
ದಯಾಳುಗೊಳ್ಳುತ್ತಾವು ಇನ್ನೊಂದು ಘನಕಾರ್ಯ ಮಾಡಿ ಈ ವಿಜ್ಞಾನ ಕಾರ್ಯ ಕೊಡಿ ಕಟ್ಟಬೇಕು ಖಂಡಿತ ಕೇಳುತ್ತೇವೆ. ಇಲ್ಲಿಯ ಶಾಪುರ್ ಗೇಟ್ ಬಳಿ ಇರುವ ಶಾಹೀನ್ ಪದವಿ ಪೂರ್ವ ವಿಜ್ಞಾನ ಕಾಲೇಜಿನಲ್ಲಿ ಶನಿವಾರ ಆರಂಭವಾದ ಎರಡು ದಿನಗಳ ಅಂತಾರಾಷ್ಟ್ರೀಯ ಶಿಕ್ಷಣ ಸಮ್ಮೇಳನದ ಉದ್ಘಾಟನಾ ಸಮಾರಂಭದಲ್ಲಿ ಶಾಹೀನ್ ಶಿಕ್ಷಣ ಸಂಸ್ಥೆಗಳ ಸಮೂಹದ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಖದೀರ್ ಅವರು ಮಾತನಾಡಿ, ಈ ಕಾರ್ಯಕ್ರಮದಲ್ಲಿ ಏಳು ದೇಶಗಳ ಮುಖ್ಯ ಉಪನ್ಯಾಸಕರು ಅಲ್ಲದೆ ಕ್ನೋದ್ನ ರೆಹಮಾನ್ ಫೌಂಡೇಶನ್ ಅಧ್ಯಕ್ಷ ಮೌಲನಾ ಸಜ್ಜದ್ ನೋಮನಿ ಅವರು ಪಾಲ್ಗೊಂಡಿದ್ದಾರೆ. ಭವಿಷ್ಯದ 10-20 ವರ್ಷಗಳಲ್ಲಿ ಭಾರತ ವಿಶ್ವದಲ್ಲಿ ಸೂಪರ್ ಪವರ್ ದೇಶವಾಗಲಿದೆ ಎಂದರು. ಇಲ್ಲಿಯ ಶಾಪುರ್ ಗೇಟ್ ಬಳಿ ಇರುವ ಶಾಹೀನ್ ಪದವಿ ಪೂರ್ವ ವಿಜ್ಞಾನ ಕಾಲೇಜಿನಲ್ಲಿ ಶನಿವಾರ ಆರಂಭವಾದ ಎರಡು ದಿನಗಳ ಅಂತಾರಾಷ್ಟ್ರೀಯ ಶಿಕ್ಷಣ ಸಮ್ಮೇಳನದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಲಕ್ನೋದ ರೆಹಮಾನ್ ಫೌಂಡೇಶನ್ ಅಧ್ಯಕ್ಷ ಮೌಲನಾ ಸಜ್ಜದ್ ನೋಮನಿ ಅವರು, ಪ್ರಸ್ತುತ ವೃತ್ತಿ ಜತೆಗೆ ಮೌಲ್ಯಗಳನ್ನು ಕಲಿಸಿಕೊಡುವ ಶಿಕ್ಷಣ ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಶಿಕ್ಷಣವು ವೈಜ್ಞಾನಿಕವಾಗಿರಬೇಕು, ನೈತಿಕತೆ, ಮಾನವೀಯತೆ, ತನ್ನನ್ನು ತಾನು ಸಮಾಜ ಹಾಗೂ ದೇಶಕ್ಕೆ ಸಮರ್ಪಿಸಿಕೊಳ್ಳುವ ಗುಣಗಳನ್ನು ಬೆಳೆಸಬೇಕು, ಆಧುನಿಕ ಯುಗದ ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯ ಒದಗಿಸಬೇಕು, ಜಗತ್ತು ಗೌರವಿಸುವಂತಹ ವ್ಯಕ್ತಿತ್ವವನ್ನು ರೂಪಿಸಬೇಕು ಎಂದು ಹೇಳಿದರು. ನಾವು ಏನಿದ್ದೇವೆ, ಏತಕ್ಕಾಗಿ ಭೂಮಿಗೆ ಬಂದಿದ್ದೇವೆ, ನಮ್ಮ ದೃಷ್ಟಿಕೋನ ಏನಿರಬೇಕು ಎನ್ನುವುದನ್ನು ಶಿಕ್ಷಣ ಅರ್ಥ ಮಾಡಿಸಬೇಕು, ಇಲ್ಲದಿದ್ದರೆ ಏನು ಬದಲಾವಣೆ ಕಾಣಲು ಸಾಧ್ಯವಿಲ್ಲ ಎಂದು ತಿಳಿಸಿದರು. ಆಧುನಿಕ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಜನ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದರು, ಆದರೂ ಎಲ್ಲವೂ ಉಲ್ಟಾ ಆಗಿವೆ ಎಂದು ಹೇಳಿದರು. ಆಧುನಿಕ ಶಿಕ್ಷಣ ಮನುಷ್ಯನಿಗೆ ಆಕಾಶದಲ್ಲಿ ಹಕ್ಕಿಯಂತೆ ಹಾರುವುದನ್ನು, ನೀರಿನಲ್ಲಿ ಮೀನಿನಂತೆ ಈಜುವುದನ್ನು ಕಲಿಸಿದೆ, ಆದರೆ ಮನುಷ್ಯರಂತೆ ಬದುಕುವುದನ್ನು ಕಲಿಸಿಲ್ಲ. ಮನುಷ್ಯನನ್ನು ಸ್ವಾರ್ಥಿಯನ್ನಾಗಿ ಮಾಡಿದೆ, ಮಾನಸಿಕ ನೆಮ್ಮದಿಯನ್ನು ಕಸಿದುಕೊಂಡಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಕಲಿತವರಿಂದಲೇ ಹೆಚ್ಚು ಅನ್ಯಾಯ ಅನೀತಿಗಳು ನಡೆದಿವೆ. ಅಕ್ಷರಸ್ಥರ ಇಂದು ಜಗತ್ತನ್ನು ಲೂಟಿ ಮಾಡುತ್ತಿದ್ದಾರೆ. ಸೂಪರ್ ಪವರ್ ಎಂದು ಕರೆಸಿಕೊಳ್ಳುವ ದೇಶಗಳಲ್ಲೂ ಜನ ಸಂತಸದಿಂದ ಇಲ್ಲ. ಅಲ್ಲಿ ನಶೆಯ ಮೊರೆ ಹೋಗುವವರ ಆತ್ಮಹತ್ಯೆಗೆ ಶರಣಾಗುವವರ ಸಂಖ್ಯೆ ಹೆಚ್ಚಾಗಿದೆ. ಮಾನಸಿಕ ಅಸ್ವಸ್ಥ ಆಸ್ಪತ್ರೆಗಳ ಸಂಖ್ಯೆಯಲ್ಲಿಯೂ ವೃದ್ಧಿಯಾಗಿದೆ ಎಂದು ತಿಳಿಸಿದರು. ಶಾಹೀನ್ ಶಿಕ್ಷಣ ಸಂಸ್ಥೆಗಳ ಸಮೂಹದ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಖದೀರ್ ಅವರು ಮಾತನಾಡಿ, ಎರಡು ದಿನಗಳ ಕಾಲ ನಡೆಯುವ ಈ ಕಾರ್ಯಕ್ರಮದಲ್ಲಿ 10 ಗೋಷ್ಠಿಗಳು ನಡೆಯಲಿದ್ದು 35 ಜನ ಪರಿಣಿತ ಶಿಕ್ಷಣ ತಜ್ಞರು ತಮ್ಮ ತಮ್ಮ ಉಪನ್ಯಾಸ ಮಂಡಿಸಲಿದ್ದಾರೆ ಎಂದರು. ಯುವ ಭಾರತ ಮುಂಬರುವ 10-20 ವರ್ಷಗಳಲ್ಲಿ ಸೂಪರ್ ಪವರ್ ಭಾರತ ಆಗಿ ಹೊರಹೊಮ್ಮಲಿದೆ. ಭಾರತ ಯುವಕರ ದೇಶವಾಗಿದೆ. ಭವಿಷ್ಯದಲ್ಲಿ ಯುವ ಜನಾಂಗ ಭಾರತ ದೇಶವನ್ನು ವಿಶ್ವದಲ್ಲಿಯೇ ಮುಂಚೂಣಿಯಲ್ಲಿ ಒಯ್ಯಲಿದ್ದಾರೆ. ದೇಶದಲ್ಲಿ ಶಾಂತಿ ನೆಲೆಸಲಿ, ಎಲ್ಲರಲ್ಲಿ ಸಹೋದರತ್ವ ಭಾವನೆ ಬೆಳೆಯಲಿ ಎಂದರು. ಪ್ಯಾಲೆಸ್ಟೈನ್ನ ಡಾಕ್ಟರ್ ವೇಲ್ ಆಲ್ಬರ್ಟ್ಕಿ, ಮಲೇಷ್ಯಾದ ಶಿಕ್ಷಣ ಇಲಾಖೆಯ ಸಲಹೆಗಾರ ಡಾಕ್ಟರ್ ಹೆಸಾನಿ, ನಿರ್ದೇಶಕ ಕಲಿಮುಲ್ ಹಫಜಿ, ಸಿಂಗಾಪುರದ ಎಜುಮೆಟ್ರಿಕ್ಸ್ ನಿರ್ದೇಶಕರಾದ ಜಯದಾಸ್ ಹಾಗೂ ನಿರ್ಮಲಾ ಅಯೋಧರ್ ಅವರು ಸೇರಿದಂತೆ ಅನೇಕ ಶಿಕ್ಷಣ ತಜ್ಞರು ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಶಾಹೀನ್ ಶಿಕ್ಷಣ ಸಂಸ್ಥೆಗಳ ಸಮೂಹದ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ಖದೀರ್ ಅವರು, ಫಾಲ್ಕೋನ್ ಶಿಕ್ಷಣ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಅಬ್ದುಲ್ ಮನ್ನನ ಸೇಠ್, ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿ ಸೇರಿದಂತೆ ಅನೇಕ ಗಣ್ಯಮಾನ್ಯರಿಗೆ ನೆನಪಿನ ಕಾಣಿಕೆ ನೀಡಿ ಸತ್ಕರಿಸಿದರು. ಈ ಸಂದರ್ಭದಲ್ಲಿ ವಿವಿಧ ದೇಶಗಳ ಶಿಕ್ಷಣ ತಜ್ಞರು ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. जो है 12 कॉलेजेस खाइन करने में काफी कामयाबी हुई. बैंगलोर मैसूर में हम कोलाबरेट करेंगे, कोऑर्डिनेशन करते रहेंगे, क्योंकि मौलाना काफी देर से तशरीफ फरमा है, वो अभी यहाँ से रवाना होंगे. मैं आप तमाम से ख्वाहिश करूंगा कि 2 मिनट के लिए यहाँ पे बैठे रहें, हम मेहमानों को मोमेंटे पेश करना चाहते हैं. और जो इंटरनेशनल एजुकेशन समिट बीदर शाहीन ग्रुप ऑफ इंस्टीट्यूशन की तरफ से ऑर्गेनाइज किया गया था, इसमें 7 कंट्रीज़ के स्पीकर्स आए थे और ख़ास तौर पे मौलाना खलीलुर रहमान सज्जाद नदवी साहब का खुतबा हुआ आज सुबह में, और इंडिया भर से लोग एक्सपर्ट्स आए हैं. ये 2 दिन का प्रोग्राम है, 10 सेशंस में 35 स्पीकर्स बात करेंगे, और यहाँ से भाईचारगी मोहब्बत, जैसा कि मौलाना बताए कि ये हमारे देश के लिए नौजवानों को तैयार करना है, उनको काबिल बनाना है. ये यंग इंडिया, अगर हमारे देश के नौजवान तरक्की करेंगे, ताकतवर बनेंगे, तो आइंदा 10-20 साल के अंदर हिंदुस्तान को सुपर पावर बनाने में काम में आ सकते हैं. हिंदुस्तान में ये ताकत क्षमता है कि वो फिर से दुनिया की सुपर पावर बन सकता है, फिर से सोने की चिड़िया बन सकता है, अगर हमारे नौजवान काबिल बनेंगे और इनमें भाईचारगी मोहब्बत आपसी भेदभाव को ख़त्म करते हुए ये आगे बढ़ें. ಡಿಸೆಂಬರ್ 6 ಭಾರತ ರತ್ನ ಸಂವಿಧಾನ ಶಿಲ್ಪಿ ದಲಿತ ಉದ್ಧಾರಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 63 ಸ್ಮರಣ ದಿನದ ಅಂಗವಾಗಿ ಡಿಸೆಂಬರ್ 2 ಬೀದರ್ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಕಾರ್ಯಕ್ರಮದ ಕರಪತ್ರ ಬಿಡುಗಡೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾರುತಿ ಬೋಧೆ ಅವರು ಮಾತನಾಡಿ, ಡಿಸೆಂಬರ್ 6 ಸಂಜೆ 5 ಬೀದರ್ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಶೋಷಿತರ ಐಕ್ಯತಾ ಸಮಾವೇಶ ಆಯೋಜಿಸಲಾಗಿದೆ ಎಂದರು.
ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾದ ಮಾರುತಿ ಬೋದೆ ಅವರು ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ಮರಣೆ ದಿನ ಕಾರ್ಯಕ್ರಮದ ಸ್ವಾಗತ ಸಮಿತಿ ಹಾಗೂ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಆಶ್ರಯದಲ್ಲಿ ಡಿಸೆಂಬರ್ 6ರಂದು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 63ನೇ ಸ್ಮರಣೆ ಹಾಗೂ ಸಂಜೆ 5 ಗಂಟೆಗೆ ಶೋಷಿತರ ಐಕ್ಯತಾ ಸಮಾವೇಶ ಆಯೋಜಿಸಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ಚಿತ್ರನಟ ಚೇತನ್, ಮಹಾರಾಷ್ಟ್ರದ ಚಿಂತಕ ವಸಂತ್ ಅಂಗಾರೆ, ಮೈಸೂರಿನ ಭತಂಜಿ ಡಿಜೆ ಸಾಗರ್ ಸೇರಿದಂತೆ ಅನೇಕ ಪ್ರಗತಿಪರ ಚಿಂತಕರು ಆಗಮಿಸುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ದಲಿತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಕೋರಿದರು. ಮಾದಿಗ ತೊಂಡರ ಹೋರಾಟ ಸಮಿತಿಯ ಕರ್ನಾಟಕ ರಾಜ್ಯ ಕಾರ್ಯಾಧ್ಯಕ್ಷರಾದ ಫರ್ನಾಂಡಿಸ್ ಹಿಪ್ಪುಣಗ ಅವರು ಮಾತನಾಡಿ, ಡಿಸೆಂಬರ್ 6ರಂದು ಸಂಜೆ 5 ಗಂಟೆಗೆ ಶೋಷಿತರ ಐಕ್ಯತಾ ಸಮಾವೇಶ ಆಯೋಜಿಸಲಾಗಿದೆ. ಆದ್ದರಿಂದ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಬುದ್ಧಿಜೀವಿಗಳು, ಅಂಬೇಡ್ಕರ್ ಅನುಯಾಯಿಗಳು, ಶೋಷಿತ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿಕೊಂಡರು. ಡಿಎಸ್ಎಸ್ ರಾಜ್ಯ ಉಪಾಧ್ಯಕ್ಷರಾದ ರಾಜ್ಕುಮಾರ್ ಮೂಲಭಾರತಿ ಅವರು ಮಾತನಾಡಿ, ಡಿಸೆಂಬರ್ 6ರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 63ನೇ ಸ್ಮರಣೆ ದಿನ ಆಚರಣೆಯ ಜೊತೆಗೆ ಸಂಜೆ 5 ಗಂಟೆಗೆ ಶೋಷಿತರ ಐಕ್ಯತಾ ಸಮಾವೇಶ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಶೋಷಿತ ವರ್ಗದ ಜನರು ಪಾಲ್ಗೊಳ್ಳಬೇಕು ಎಂದು ವಿನಂತಿಸಿಕೊಂಡರು. ಉಮೇಶ್ ಕುಮಾರ್ ಸ್ವಾರಳಿಕರ್ ಅವರು ಮಾತನಾಡಿ, ಡಿಸೆಂಬರ್ 6ರಂದು ಬೆಳಗ್ಗೆ ಹಾಗೂ ಸಂಜೆ ನಡೆಯಲಿರುವ 2 ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ವಿನಯಪೂರ್ವಕ ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ರಾಜ್ಕುಮಾರ್ ಶೇರಿಕರ್ ಗಾದ್ಗಿ, ಬಸವರಾಜ್ ಭಾವಿದೊಡ್ಡಿ, ಮಹೇಶ್ ಕೋರ್ನಾಳ್ಕರ್, ರಾಜರತ್ನ ಶಿಂದೆ, ರಾಜ್ಕುಮಾರ್ ಬನ್ನರಿ, ರಾಜ್ಕುಮಾರ್ ವಾಘ್ಮರೆ, ಅರುಣ್ ಪಾಟೀಲ್, ಸಂದೀಪ್ ಕಾಂಟೆ, ಗೌತಮ್ ಮುತ್ತಂಗಿಕರ್, ಶಿವಕುಮಾರ್ ಗೂನಳ್ಳಿ, ಗಾಳೆಪ್ಪ ಶಾಪುರ್, ರತ್ನ ದೀಪ ಕಸ್ತೂರಿ ಸೇರಿದಂತೆ ಅನೇಕ ದಲಿತ ಮುಖಂಡರು ಕಾರ್ಯಕರ್ತರು ಇದ್ದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಶೋಷಿತರ ಐಕ್ಯತೆ ಸಮಾವೇಶಕ್ಕೆ, ಸಮಾವೇಶಕ್ಕೆ, ಕರ್ನಾಟಕ ರಾಜ್ಯದಲ್ಲಿ ಸಂಘ ಸಂಸ್ಥೆ ಹೋರಾಟಕ್ಕೆ, ಅಂಬೇಡ್ಕರ್ ಸ್ಮರಣ ದಿನ ಸಮಿತಿ ಹಾಗೂ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಎರಡೂ ಒಟ್ಟಾಗಿ 6ನೇ ಡಿಸೆಂಬರ್ ಅಂಬೇಡ್ಕರ್ ಸರ್ಕಲ್ ಮುಂದೆ ಒಂದು ಐಕ್ಯತೆ ಸಮಾವೇಶ ಹಮ್ಮಿಕೊಂಡಿದ್ದೆವು. ಈ ಐಕ್ಯತೆ ಸಮಾವೇಶದಲ್ಲಿ ಜಿಲ್ಲೆಯ ಎಲ್ಲ ಪ್ರಗತಿಪರ ಚಿಂತಕರು, ನಾಡಿನ ಎಲ್ಲ ದಲಿತ ಹಿಂದೂ ಅಲ್ಪಸಂಖ್ಯಾತ ಜನಗಳು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಲಿದ್ದಾರೆ. ಈ ಒಂದು ಸಮಾವೇಶಕ್ಕೆ ಅಂದಿನ ದಿವಸ ಈ ಖ್ಯಾತ ನಟನಾದಂಥ ಚೇತನ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ. ಅದೇ ರೀತಿ ವಸಂತ್ ಅಂಗಾರೆ ಅವರು ಕೂಡ ಮಹಾರಾಷ್ಟ್ರ ಒಂದು ಚಿಂತಕರು, ಸಮಾಜವಾದಿಗಳು, ಅವರು ಕೂಡ ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರೆ. ಹಾಗೂ ಮೈಸೂರಿನಿಂದ ಪೂಜ್ಯ ಭಂತೇಜಿ ಅವರು ಈ ಒಂದು ಸಭೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಸಂಘ ಸಮಿತಿ ರಾಜ್ಯ ಸಂಚಾಲಕ ಡಾಕ್ಟರ್ ಡಿ ಜೆ ಸಾಗರ್ ಅವರು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿರ್ತಾರೆ. ಈ ಒಂದು ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ನಮ್ಮ ಜಿಲ್ಲೆಯ ಎಲ್ಲ ಜನಗಳು ಸೇರಬೇಕಂತ ತಮ್ಮ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಶೋಷಿತರ ಏಕತಾ ಸಮಾವೇಶ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ಬೀದರ್ ಜಿಲ್ಲೆಯ ಎಲ್ಲ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ಎಲ್ಲ ಜನಗಳು ಬಂದು ಈ ಶೋಷಿತರ ಏಕತಾ ಸಮಾವೇಶ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂಥೇಳಿ ತಮ್ಮ ಮುಖಾಂತರ ಮನವಿ ಮಾಡ್ತೀನಿ. ಈ ಕಾರ್ಯಕ್ರಮಕ್ಕೆ ಖ್ಯಾತ ಚಲನಚಿತ್ರ ನಟ ಚೇತನ್ ಅವರು ಬರ್ತಾಯಿದ್ರ, ಮಹಾರಾಷ್ಟ್ರದಿಂದ ಇನ್ನೊಬ್ಬರು ಸಮಾಜ ಚಿಂತಕರು, ಒಳ್ಳೆಯ ಭಾಷಣಕಾರರು ಬರ್ತಾಯಿದ್ರ, ಹಾಗೂ ಮೈಸೂರಿನ ಭಂತೇಜಿಗಳು ಕೂಡ ಬರ್ತಾಯಿದ್ರ. ಈ ಕಾರ್ಯಕ್ರಮಕ್ಕೆ ಎಲ್ಲ ಬೀದರ್ ಜಿಲ್ಲೆಯ ಬುದ್ಧಿಜೀವಿಗಳು, ಸಂಘಟನೆ ಪರಿರತಕ್ಕಂಥ ಚಿಂತಕರು, ಶೋಷಿತ ವರ್ಗದವರು ಹೆಚ್ಚಿನ ರೀತಿಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ವಿನಂತಿಸ್ಕೊಳ್ತೇನೆ. 6ನೇ ತಾರೀಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣ ದಿನದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಮಹಾರಾಷ್ಟ್ರದ ಭಾಷಣಕಾರರು ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಒಬ್ಬ ಹೀರೋ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಮತ್ತು ನಮ್ಮ ಬಂತೆಗಳು ಕೂಡ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸೇರ್ತಾ ಇದ್ದಾರೆ. ಹಾಗಾಗಿ ನಾವು ಇವತ್ತಿನ ದಿನ ಏನು ಐಕ್ಯತಾ ಸಮಾವೇಶ ಇದೆ, ಈ ಐಕ್ಯತಾ ಸಮಾವೇಶಕ್ಕೆ ಬೀದರ್ ಜಿಲ್ಲೆಯ ಸಮಸ್ತ ಎಲ್ಲ ಜನರು ಹೆಚ್ಚಿನ ಪ್ರಮಾಣದಲ್ಲಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾವು ಸಮಸ್ತ ಬೀದರ್ ಜನತೆ
ಜನರಲ್ಲಿ ನಾವು ಮನವಿ ಮಾಡ್ಕೋತಾ ಇದ್ದೀವಿ. ಬಿ ಆರ್ ಅಂಬೇಡ್ಕರ್ ಅವರ 63ನೆಯ ಮಹಾಪರಿನಿರ್ಮಾಣದ ದಿನದ ಅಂಗವಾಗಿ ನಮ್ಮ 6ನೇ ತಾರೀಕು ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಒಂದು ಶೋಷಿತ ಸಮುದಾಯದ ಒಂದು ಐಕ್ಯತಾ ಸಮಾವೇಶ ಕಾರ್ಯಕ್ರಮಕ್ಕೆ ಈಗಾಗಲೇ ಮಹಾರಾಷ್ಟ್ರದ ಅತಿಥಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ ಅಂದಾರೆ ಅವರು. ಅದೇ ರೀತಿ ಮೈಸೂರಿನಿಂದ ನಮ್ಮ ಸಾನ್ನಿಧ್ಯ ವಹಿಸಿದಂಥ ಬಂತೇಜಿ ಅವರು ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಚಿತ್ರನಟ ಚೈತನ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಿದ್ದಾರೆ. ಇವರೆಲ್ಲ ಶೋಷಿತ ಐಕ್ಯತಾ ಸಮಾವೇಶಕ್ಕೆ ಭಾಗವಹಿಸಲಕ್ಕೂ ಬಂದಿದ್ದಕ್ಕೆ ನಮ್ಮ ಸಮಸ್ತ ಜೈ ಭೀಮ್ ಬಂಧುಗಳಿಗೆ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಇಲ್ಲಿ 6ನೇ ತಾರೀಕು ದಿವಸ ಬಹಿರಂಗ ಸಭೆಯನ್ನು ಏರ್ಪಡಿಸಿದ್ದಾರೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹಾಗೂ ಒಕ್ಕೂಟದ ವತಿಯಿಂದ. ಈ ಒಕ್ಕೂಟಕ್ಕೆ ಸಮಸ್ತ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಇನ್ನೊಂದು ವಿಶೇಷ ಏನಂತಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ಮಾಣದ ಕುರಿತು ಹೆಚ್ಚು ಹೆಚ್ಚು ಬೆಳಕು ಚೆಲ್ಲಕ್ಕೆ ಬರ್ತಕ್ಕಂಥ ಮುಖ್ಯ ಅತಿಥಿಗಳು. ಈ ಅತಿಥಿಗಳದು ವಿಶೇಷವಾಗಿ ಭಾಷಣ ಕೇಳೋಕ್ಕೆ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಿಂದ ಸೇರಬೇಕು ಅಂತಂದು ತಮ್ಮಲ್ಲಿ ಭೀಮವಂದನೆಗಳಿಂದ ನಾನು ಎಲ್ಲಾದರೂ ಮನವಿ ಮಾಡ್ತೀನಿ. ಬೀದರ್ ನಗರದ ಗಾಂಧಿಗಂಜ್ ಕನಕ ಭವನದಲ್ಲಿ ದಾಸ ಶ್ರೇಷ್ಠ ಭಕ್ತ ಕನಕದಾಸರ 532ನೇ ಜಯಂತಿ ಅಂಗವಾಗಿ ಡಿಸೆಂಬರ್ 1ರಂದು ಗಾಂಧಿಗಂಜಿನಿಂದ ನಗರದ ಮಹಾತ್ಮ ಬೊಮ್ಮೆಗೊಂಡೇಶ್ವರ ವೃತ್ತದವರೆಗೆ ಕನಕದಾಸರ ಭಾವಚಿತ್ರದ ಭವ್ಯ ಮೆರವಣಿಗೆ ನಡೆಯಿತು. ಈ ಮೆರವಣಿಗೆಯಲ್ಲಿ ಕುರುಬಗೊಂಡ ಸಮಾಜದ ಮುಖಂಡರು, ಯುವಕರು, ಸಮಾಜ ಬಾಂಧವರು ಕುಣಿದು ಕುಪ್ಪಳಿಸಿದರು. ಮೆರವಣಿಗೆ ಉದ್ದಕ್ಕೂ ಯುವಕರು ಕನಕದಾಸರ ಜಯ ಘೋಷಗಳನ್ನು ಕೂಗಿದರು. ಬೀದರ್ ನಗರದ ಗಾಂಧಿಗಂಜಿನ ಕನಕ ಭವನದಲ್ಲಿ ದಾಸ ಶ್ರೇಷ್ಠ ಭಕ್ತ ಕನಕದಾಸರ 532ನೇ ಜಯಂತಿ ಕಾರ್ಯಕ್ರಮ ವೈಭವದಿಂದ ನಡೆಯಿತು. ಈ ಕಾರ್ಯಕ್ರಮದ ಅಂಗವಾಗಿ ಬೀದರ್ ನಗರದ ಗಾಂಧಿಗಂಜಿನಿಂದ ನಗರದ ಮಹಾತ್ಮ ಬೊಮ್ಮೆಗೊಂಡೇಶ್ವರ ವೃತ್ತದವರೆಗೆ ಕನಕದಾಸರ ಭಾವಚಿತ್ರದ ಭವ್ಯ ಮೆರವಣಿಗೆ ಸಡಗರ ಹಾಗೂ ಸಂಭ್ರಮದಿಂದ ನಡೆಯಿತು. ಈ ಮೆರವಣಿಗೆಯಲ್ಲಿ JDS ಪಕ್ಷದ ನಾಯಕರು ಹಾಗೂ ಕುರುಬ ಗೋಂಡ ಸಮಾಜದ ಪ್ರಮುಖರಾದ ಮಾರುತಿ ಖಾಶಂಪುರ ಅವರು ಸೇರಿದಂತೆ ಅನೇಕ ಯುವಕರು, ಕಾರ್ಯಕರ್ತರು DJ ಸಂಗೀತದ ತಾಳಕ್ಕೆ ಹೆಜ್ಜೆ ಹಾಕಿ ಸಂಭ್ರಮಿಸಿದರು. ಮಾರುತಿ ಖಾಶಂಪುರ ಅವರು ಮಾತನಾಡಿ, ಗಾಂಧಿಗಂಜಿನ ಕನಕ ಭವನ ಸಮಿತಿಯ ನೇತೃತ್ವದಲ್ಲಿ ದಾಸ ಶ್ರೇಷ್ಠ ಭಕ್ತ ಕನಕದಾಸರ 532ನೇ ಜಯಂತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಎಲ್ಲರಿಗೂ ಕನಕದಾಸರ ಜಯಂತಿಯ ಹಾರ್ದಿಕ ಶುಭಾಶಯಗಳು ಹೇಳಿದರು. ಗಾಂಧಿಗಂಜ್ ಕನಕ ಭವನ ಸಮಿತಿಯ ನಾಗರಾಜ್ ನಂದಗಾಂವಕರ್ ಅವರು ಮಾತನಾಡಿ, ಗಾಂಧಿಗಂಜಿನಲ್ಲಿ ಕನಕದಾಸರ 532ನೇ ಜಯಂತಿ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಆಚರಣೆ ಮಾಡಲಾಗುತ್ತದೆ ಎಂದರು. ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆಯ ಲೋಕೇಶ್ ಮರ್ಜಪುರ್ ಎಂ ಅವರು ಮಾತನಾಡಿ, ಗಾಂಧಿಗಂಜ್ ಕನಕ ಭವನ ಸಮಿತಿಯ ನಾಗರಾಜ್ ನಂದಗಾಂವಕರ್ ಅವರ ನೇತೃತ್ವದಲ್ಲಿ ಬೀದರ್ ನಗರದ ಗಾಂಧಿಗಂಜಿನ ಕನಕ ಭವನದಲ್ಲಿ ಕನಕದಾಸರ 532ನೇ ಜಯಂತಿ ಹಾಗೂ ಮೆರವಣಿಗೆ ಕಾರ್ಯಕ್ರಮ ವೈಭವದಿಂದ ಆಚರಣೆ ಮಾಡಲಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಕುರುಬಗೊಂಡ ಸಮಾಜದ ಪ್ರಮುಖರು ಹಾಗೂ ಕಾರ್ಯಕರ್ತರು ಮಹಾತ್ಮ ಬೊಮ್ಮೆಗೊಂಡೇಶ್ವರ ಮೂರ್ತಿಗೆ ಮಾಲಾರ್ಪಣೆಗೈದರು. ಇದೇ ಸಂದರ್ಭದಲ್ಲಿ ಗಾಂಧಿಗಂಜ್ ಕನಕ ಭವನ ಸಮಿತಿಯ ಪದಾಧಿಕಾರಿಗಳು, ಗೋಂಡ ಕುರುಬ ಹಾಲುಮತ ಸಮಾಜದ ಯುವಕರು ಇದ್ದರು. ಪವಾಡ ಪುರುಷ ಮಹಾತ್ಮ ಬಮ್ಮಗೊಂಡೇಶ್ವರ ಅವರಿಗೆ, ವಿಶ್ವ ಬಂಧು ಕನಕದಾಸ ಅವರಿಗೆ, ಚಿತ್ರ
ಜಯಂತಿಯಿಂದ ಗಾಂಧಿ ಗಂಜ ವತಿಯಿಂದ ಮಾಡ್ತಾ ಇದ್ದಾರೆ ಅವರಿಗೆ ನನ್ನೆಲ್ಲ ನಂದ ಕಡೆಯಿಂದ ಎಲ್ಲರಿಗೆ ಶುಭಕಾಮನೆ ಹೇಳ್ತಿದ್ದೆ. ಗಾಂಧಿ ಗಂಜ ವತಿಯಿಂದ 532ನೇ ಜಯಂತಿಯನ್ನು ಆಚರಣೆ ಮಾಡುತ್ತಿದ್ದೇವೆ ಅತಿ ವಿಜೃಂಭಣೆಯಿಂದ. ಅದರ ಸಲುವಾಗಿ ಎಲ್ಲ ಭಕ್ತಾದಿಗಳಿಗೆ ಹಾರಿಸುತ್ತ ನನ್ನೆರಡು ಮಾತು ಮುಗಿಸ್ತೇನೆ. ಇಂದು ಬೀದರ್ ಜಿಲ್ಲೆಯ ನಗರದಲ್ಲಿ ಗಾಂಧಿಗಂಜ್ ಕನಕ ಭವನದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ನಂದಗೌಡರವರು ಹಾಗೂ ಅವರೆಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಗಾಂಧಿಗಂಜಿನ ಮಾಲೀಕರೆಲ್ಲ ಸೇರಿಕೊಂಡು ಇಂದು ದಾಸ ಶ್ರೇಷ್ಠ ಭಕ್ತ ಕನಕದಾಸರವರ 532ನೇ ಜಯಂತ್ಯೋತ್ಸವ ಆಚರಿಸಿದರೆ ಅವರೆಲ್ಲರಿಗೂ ನನ್ನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಜನ ಪರವಾಗಿ ಅವರಿಗೆಲ್ಲರಿಗೂ ನನ್ನ ಪರವಾಗಿ ತುಂಬ ಧನ್ಯವಾದ ಹೇಳುತ್ತಾ. ಬೀದರ್ನಗರದ ವಾರ್ಡ್ ನಂಬರ್ 30ರಲ್ಲಿ ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ರಹೀಮ್ಗನವರು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ 2019-20 ಸಾಲಿನ 24 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಸಿಸಿ ರಸ್ತೆ ಚರಂಡಿ ಕಾಮಗಾರಿ ಕೈಗೊಂಡಿದ್ದು ವಾರ್ಡ್ ನಂಬರ್ 30ರ ಜನರು ಬಹಳ ಹರ್ಷ ವ್ಯಕ್ತಪಡಿಸಿ ಶಾಸಕರಿಗೆ ಧನ್ಯವಾದಗಳು ಅರ್ಪಿಸಿದ್ದಾರೆ. ಬೀದರ್ ನಗರದ ವಾರ್ಡ್ 30ರ ಶ್ರೀಮತಿ ಸರಸ್ವತಿ ಮಂಜುನಾಥ್ ಅವರು ಮಾತನಾಡಿ, ಕಳೆದ 20 ವರ್ಷಗಳಿಂದ ಈ ವಾರ್ಡಿನಲ್ಲಿ ರಸ್ತೆ ಇರಲಿಲ್ಲ. ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ರಹೀಮ್ಗನವರು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅನುದಾನದಲ್ಲಿ 24 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ಚರಂಡಿ ಕಾಮಗಾರಿ ಕೈಗೊಂಡಿದ್ದು ಬಡವಡೆಯ ಜನರಿಗೆ ಬಹಳ ಸಂತೋಷವಾಗಿದೆ ಎಂದರು. ಇಸಾಕ್ ಶೇರಿಕರ್ ಅವರು ಮಾತನಾಡಿ, ಕಳೆದ 15-20 ವರ್ಷಗಳಿಂದ ಈ ವಾರ್ಡಿನಲ್ಲಿ ರಸ್ತೆ ಇರಲಿಲ್ಲ. ವಾರ್ಡ್ ನಂಬರ್ 30ರಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿ ಕೈಗೊಂಡಿರುವ ಶಾಸಕರಿಗೆ ಧನ್ಯವಾದಗಳು ಹೇಳಿದರು. ರೋಹಿತ್ ಶಿಕ್ಷಣ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಅಜೀಜ್ ಖಾನ್ ಅವರು ಮಾತನಾಡಿ, ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ರಹೀಮ್ಖನವರಿಗೆ ಬಡಾವಣೆಯ ಜನರು ರಸ್ತೆ ನಿರ್ಮಿಸಿ ಕೊಡುವಂತೆ ಮನವಿ ಮಾಡಿದರು. ಕೂಡಲೇ ಶಾಸಕರು ವಾರ್ಡ್ ನಂಬರ್ 30ರಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ 2019-20 ಸಾಲಿನ ಅನುದಾನದಲ್ಲಿ 24 ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡಿ ಸಿಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿ ಆರಂಭಿಸಿದ್ದಾರೆ ಎಂದರು. ಸುಧಾಕರ್ ತಳವಳ್ಕರ್ ಅವರು ಮಾತನಾಡಿ, ಕಳೆದ 15-20 ವರ್ಷಗಳಿಂದ ಈ ವಾರ್ಡಿನಲ್ಲಿ ರಸ್ತೆ ಇರಲಿಲ್ಲ. ಈಗ ರಸ್ತೆ ನಿರ್ಮಾಣವಾಗಿದೆ. ಇದರಿಂದ ಈ ವಾರ್ಡಿನ ಜನರಿಗೆ ಬಹಳ ಅನುಕೂಲವಾಗಲಿದೆ ಎಂದು ಹರ್ಷ ವ್ಯಕ್ತಪಡಿಸಿ ಶಾಸಕರಿಗೆ ಧನ್ಯವಾದ ಅರ್ಪಿಸಿದರು. ಈ ಸಂದರ್ಭದಲ್ಲಿ ವಾರ್ಡ್ ನಂಬರ್ 30ರ ಮುಖಂಡರು, ಯುವಕರು, ಮಹಿಳೆಯರು, ನಾಗರಿಕರು ಇದ್ದರು. ವಾರ್ಡ್ ನಂಬರ್ 30, ಇಲ್ಲಿ 20 ವರ್ಷದಿಂದ ಇಲ್ಲಿ ರಸ್ತೆ ಇಲ್ಲ. ಆದರೆ ಈಗ ನಮ್ಮ MLA ಸಾಬ್ರು ರಹೀಮ್ ಖಾನ್ ಸಾಬ್ರವರ ಒಂದು ಫಂಡಿಂದ ಈಗ ನಮ್ಮ ಸರ್ರವ್ರದ್ದು ತಮ್ಮವರು ಹಾಗೂ ನಮ್ಮ ಮಗನಾದಂಥ ಇಸಾಕ್ ಅವ್ರಿಗೆ ನಮ್ಮ ಎಲ್ಲ ನಮ್ಮ ಓಣಿದವರು ಹೋಗಿ ಅವ್ರಿಗೆ ಒಂದು ಬಾರಿ ಹೇಳಿದ ಕಡೆಯಿಂದ ಅವ್ರು ಬಂದು ಎದುರಿಗೆ ನಿಂತು ಒಂದು 2 ತಿಂಗಳಿಂದ ಇದಕ್ಕೆ ಭಾರಿ ಇದು ಮಾಡಿ ಈಗ ಇದನ್ನು ನಮಗೆ ಒಂದು ಒಳ್ಳೆಯ ಕೆಲಸನ ಮಾಡಿದ್ದಾರೆ. ಅದು ಈ ಒಂದು ರಸ್ತೆ ಮಾಡೋ ಸಲುವಾಗಿ 24 ಲಕ್ಷ ರೂಪಾಯಿ ಇದು ಒಂದು ಇದನ್ನು ಮಾಡಿ ನಮಗೊಂದು ಒಳ್ಳೆಯ ರಸ್ತೆ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಧನ್ಯವಾದ ಹೇಳ್ತೀವಿ. ಓಣಿ ವತಿಯಿಂದ ಎಲ್ಲರೂ ನಮ್ಮ ಓಣಿ ಜನ ಅವ್ರಿಗೆ ಒಳ್ಳೆಯದಾಗಲಿ ಮುಂದೆ ಅಂತೇಳಿ ಆಶೀರ್ವಾದ. ಇಂದು ಈ ದಿವಸ KKRDP ಯಲ್ಲಿ ಸುಮಾರು 24 ಲಕ್ಷದ ಮೆಚ್ಚಿದ ಫಂಡನ್ನು ನಮ್ಮ ಶಾಸಕರು ರಹೀಮ್ ಖಾನ್ ಅವರು ನಮ್ಮನ್ನು ಫಂಡ್ ಕೊಟ್ಟಿದ್ದಾರೆ.
ಸುಮಾರು ಸಾಕಷ್ಟು 15 ವರ್ಷದಿಂದ ಈ ಓಣಿಯಲ್ಲಿ ರೋಡ್ ಇರಲಿಲ್ಲ, ಡ್ರೈನ್ ಇರಲಿಲ್ಲ, ಭಾಳ ತೊಂದರೆ ಆಗ್ತಾಯಿತ್ತು. ನಮ್ಮ ಓಣಿಯೆಲ್ಲ ಹಿರಿಯರು ಬಂದು ಕೂಡಿ ನಮ್ಮ ಶಾಸಕರ ಹತ್ರ ಹೋಗಿ ಅವರಿಗೆ ನಮ್ಮ ತೊಂದರೆಗಳನ್ನು ಹೇಳಿದರೆ ಅವರು ನಮಗೆ ಇಮಿಡಿಯೇಟ್ಲಿ ಆಗಿ ಈ ರೋಡನ್ನು ಮಾಡಿಕೊಟ್ಟಿದ್ದಾರೆ. ಸೊ ಅವರಿಗೆ ನಾನು ಓಣಿಯಿಂದ ಮತ್ತು ನಮ್ಮ ಓಣಿ ಹಿರಿಯರಿಂದ ನಾನು ಅವ್ರ ಹೃದಯದಿಂದ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈ ವಾರ್ಡ್ ನಂಬರ್ 30 ಕೆ ಪೂರೆ ನಿವಾಸಿ ಲೋಗೊಂಕು ಬಹುತ್ ಹೀ ನಮಸ್ಕಾರ. ಆಜ್ ಇಸ್ ರೋಡ್ ಕಾ ಎಸ್ ಕೆ ಕೆ ಆರ್ ಡಿ ಬಿ ಕಲ್ಯಾಣ ಕರ್ನಾಟಕ ಬೋರ್ಡ್ ಸೆ 24 ಲ್ಯಾಕ್ ರುಪೀಸ್ ಕಾ ಯಹಾಂ ಪೆ ವಾರ್ಡ್ ನಂಬರ್ 30 ಮೇ ರೋಡ್ ಕಾ ಓಪನಿಂಗ್ ಕಿಯಾ ಗಯಾ ಹೈ. ಹಮಾರೆ ಕಾಂಗ್ರೆಸ್ ಕೆ ಲೀಡರ್ ಇಸಾಕ್ ಶರೀಕರ್ ಹೈ ಔರ್ ಪೂರೆ ಯಹಾಂ ಕೆ ಮಹಿಳೆ ಕೆ ಲೋಗ ಪೂರೆ ಯಹಾಂ ಪರ್ ಮೌಜೂದ್ ಹೈ. ತಕರೀಬನ್ 20 ಸಾಲ್ ಸೆ ಯಹಾಂ ಪರ್ ರೋಡ್ ನಹೀ ಥಿ. ಫಿರ್ ರಹೀಮ್ ಖಾನ್ ಸಾಹಬ್ MLA ಸಾಹಬ್ ಕನ್ ಜಾಕೆ ರಿಕ್ವೆಸ್ಟ್ ಕರ್ನೆ ಕೆ ಬಾದ್ ತುರಂತ ಉನ್ಹೋನೆ ಇಸ್ ರೋಡ್ ಕೋ ಸ್ಯಾಂಕ್ಷನ್ ಕರ್ಕೆ ಏಕ್ ದೋ ಮಹಿನೆ ಕೆ ಅಂದರ್ ಕಾಮ್ ಕರಾ ದಿಯಾ. ಥ್ಯಾಂಕ್ ಯು. 10 ವರ್ಷಗಳು ಸುಮಾರು 15-20 ವರ್ಷದಿಂದ ಈ ಒಂದು ಇದು ಸ್ಥಳದಲ್ಲಿ ರೋಡ್ ಇರಲಿಲ್ಲ, ನಮಗೆ ತಿರುಗಾಡೋಕೆ ಭಾಳಷ್ಟು ತೊಂದರೆ ಆಯ್ತಿತ್ತು. ಇದೆಲ್ಲ ಗಮನಿಸಿ ಸಾಹೇಬರು ನಮ್ಮ MLA ಸಾಹೇಬ್ ರಹೀಮ್ ಖಾನ್ ಅವರ ಸಹೋದರರು ಮತ್ತು ನಮ್ಮ ಇವರು ಇಸಾಕ್ ಸರ್ ಅವರು ನಮಗೆ ಭಾಳಷ್ಟು ಸಹಾಯದಿಂದ ಅವರಿಗೆಲ್ಲ ನಾವು ಕೇಳಿಕೊಂಡಾಗ ಬಂದು ಎದುರು ನಿಂತೆಲ್ಲ ಕೆಲಸ ಮಾಡ್ಕೊತ ಭಾಳ ಸಂತೋಷ ಅನ್ನಿಸ್ತದೆ. ಈ ಒಂದು ಇದರಲ್ಲಿ ನಮಗೆ ಭಾಳಷ್ಟು ಒಂದು ಅನುಕೂಲತೆ ಅನನುಕೂಲ ಇದ್ದದ್ದು ಅನುಕೂಲ ಮಾಡಿಕೊಟ್ಟಿದ್ದಾರೆ, ನಮಗೆ ಒಂದು ಹೆಮ್ಮೆಯ ವಿಷಯ. ನಾವು ಈ ಸಹಕಾರ ಮಾಡಿದ್ದಕ್ಕಾಗಿ ನಾವು ಇಸಾಕ್ ಸರ್ರಿಗೆ ಮತ್ತು ರಹೀಮ್ ಖಾನ್ MLA ಅವ್ರ ಸಹೋದರರಿಗೆ ನಮ್ಮ ಭಾಳಷ್ಟು ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಕರ್ನಾಟಕ ಗಡಿನಾಡು ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಹಾಗೂ ಆಶಾದೀಪ ಶಿಕ್ಷಣ ಮತ್ತು ಗ್ರಾಮೀಣ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಬೀದರ್ ಇವರ ಸಂಯುಕ್ತ ಆಶ್ರಯದಲ್ಲಿ December 1 ಬೀದರ್ ತಾಲೂಕಿನ ಹಾಗೂ ಬೀದರ್ ದಕ್ಷಿಣ ಕ್ಷೇತ್ರದ ಎದ್ಲಪುರ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ಆಯೋಜಿಸಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮ ಜನಮನ ಸೆಳೆಯಿತು. ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮೀಬಾಯಿ ಎಸ್ ತುಂಗ ಅವರು ಕನ್ನಡಾಂಬೆ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸುವರು. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ ಸ್ವಾಮಿ ಅವರು ಅಧ್ಯಕ್ಷತೆ ವಹಿಸಿದರು. ಈ ಸಂದರ್ಭದಲ್ಲಿ ಪತ್ರಕರ್ತರಾದ ಮಲ್ಲಿಕಾರ್ಜುನ ನಾಗರಾಳೆ ಅವರು ಮಾತನಾಡಿ, ಮೊಬೈಲ್ ಸಂಸ್ಕೃತಿ ಹೆಚ್ಚಾದ ಕಾರಣ ಸಾಹಿತ್ಯ ಸಂಸ್ಕೃತಿ ಕಲೆ ನಶಿಸಿ ಹೋಗುತ್ತವೆ. ಗ್ರಾಮೀಣ ಪ್ರದೇಶದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸುವ ಮೂಲಕ ಆಶಾದೀಪ ಶಿಕ್ಷಣ ಮತ್ತು ಗ್ರಾಮೀಣ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಮಾಡುತ್ತಿರುವ ಸಂಸ್ಕೃತಿ ಉಳಿಸಿ ಬೆಳೆಸುವ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಿದ ಸಂಪನ್ಮೂಲ ವ್ಯಕ್ತಿ ಪ್ರಕಾಶ್ ದೇಶ್ಮುಖ್ ಅವರು ಮಾತನಾಡಿ, ಕನ್ನಡ ಭಾಷೆಗೆ 2500 ವರ್ಷಗಳ ಇತಿಹಾಸವಿದೆ. 8 ಜ್ಞಾನಪೀಠ ಪ್ರಶಸ್ತಿಗಳು ಪಡೆದಿದೆ. ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಲಭಿಸಿದೆ. ಕನ್ನಡ ಭಾಷೆಗೆ ಬೆಳೆಸುವ ನಿಟ್ಟಿನಲ್ಲಿ ಪಾಲಕರು ತಮ್ಮ ಮಕ್ಕಳಿಗೆ ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ಪ್ರವೇಶ ಕೊಡಿಸದೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಸೇರಿಸುವ ಮೂಲಕ ಕನ್ನಡ ಭಾಷೆಯನ್ನು ಉಳಿಸಬೇಕಾದ ರಾಜ್ಯದ ಪಾಲಕರ ಆದ್ಯ ಕರ್ತವ್ಯವಾಗಿದೆ ಎಂದರು. PDO ಕಂಟೆಪ್ಪ ಟ್ರಸ್ಟ್ ಕಾರ್ಯದರ್ಶಿ ಶ್ರೀಮತಿ ಅಂಜನಾ ಕುಲಕರ್ಣಿ ಅವರು ಮುಂತಾದವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯಗುರು ಅನಿಲ್ ಕುಮಾರ್ ಗಂಗೋತ್ರಿ, ಪ್ರೌಢಶಾಲೆ ಮುಖ್ಯಗುರುಗಳಾದ ಸಂಜೀವ್ ಕುಮಾರ್ ಬಿರಾದರ್, ಪ್ರಥಮ ದರ್ಜೆ ಗುತ್ತಿಗೆದಾರ್ ಸಂಜೀವ್ ಕುಮಾರ್ ಯಕತ್ಪುರ್, ಗ್ರಾಮ ಪಂಚಾಯತ್ ಸದಸ್ಯರಾದ ರಾಜಶೇಖರ್ ಚಟ್ನಾಳೆ, ಶ್ರೀಮತಿ ಇಂದುಮತಿ ಗುರುಪ್ಪ, ಶ್ರೀಮತಿ ಈರಮ್ಮ ಜಗನ್ನಾಥ್, ಶ್ರೀಮತಿ ಲಲಿತಾ ಕಾಶಿನಾಥ್ ಸಿದ್ದಪ್ಪ ಐನಪುರೆ, ವೈಜಿನಾಥ್ ಪಾಟೀಲ್ ಕರವೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ಕುಲಕರ್ಣಿ, ಸೃಷ್ಟಿ ಬಿಲ್ಡರ್ಸ್ ಅನಿಲ್ ಕುಮಾರ್ ಕುಲಕರ್ಣಿ, ವೈಜಿನಾಥ್ ರೆಡ್ಡಿ ಟ್ರಸ್ಟ್ ಅಧ್ಯಕ್ಷರಾದ ಅನಂತರಾವ್ ಭಗವಾನ್ ರಾವ್ ಕುಲಕರ್ಣಿ ಮತ್ತು ರಮೇಶ್ ಬೀಗವಂಕರ್ ಅವರು ವೇದಿಕೆಯ ಮೇಲೆ ಇದ್ದರು. ಜಗನ್ನಾಥ್ ಮಡಿವಾಳ ಮೊಹರಂ ಪದಗಳು ಹಾಡಿ ಜನಮನ ಸೆಳೆದರು. ಬಸಪ್ಪ ಕೊಡುಗೆ ಹಾಗೂ ಸಂಗಡಿಗರು ಹಂತಿಪದ ಹಾಡಿದರೆ ವೈಜಿನಾಥ್ ಪಾಟೀಲ್ ಹಾಗೂ ಸಂಗಡಿಗರು ಜನಪದ ಗೀತೆಗಳು ಹಾಡಿ ಸಭಿಕರ ಮನಗೆದ್ದರು. ಹಣಮವ್ವ ಮಠಪತಿ ಹಾಗೂ ಸಂಗಡಿಗರು ಶೋಭಾನ ಪದಗಳು ಹಾಡಿದರೆ ಪ್ರಭು ಹೊನ್ನ ಹಾಗೂ ಸಂಗಡಿಗರು ಭಜನೆ ಪದಗಳು ಹಾಡಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಸಂಪತ್ ಶಿವರಯ್ಯ ಹಾಗೂ ಸಂಗಡಿಗರು ಯೇಸುಸ್ವಾಮಿ ಹಾಡುಗಳು, ನೀಲಮ್ಮ ಹಾಗೂ ಸಂಗಡಿಗರು ಕಂಚಣಿ ಮಿಂಚಣಿ ಪದಗಳು ಹಾಡಿ ಕಲಾಭಿಮಾನಿಗಳ ಮನೆಗೆದ್ದರು. ಅಂಕಿತ ಹಾಗೂ ಸಂಗಡಿಗರು ನೃತ್ಯ ಪ್ರದರ್ಶನ ಮಾಡಿ ಕಣ್ಮನ ಸೆಳೆದರು. ಅಲ್ಲದೆ ಜಿಲ್ಲೆಯ ವಿವಿಧ ಕಲಾತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.